ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ನಾವಿಂದು ಮಂಗಳೂರು ವಿಶ್ವವಿದ್ಯಾನಿಲಯದ BA 5ನೇ ಸೆಮಿಸ್ಟರ್ನ ಐಚ್ಛಿಕ ಕನ್ನಡ ಪತ್ರಿಕೆ 6ಕ್ಕೆ ನಿಗದಿಪಡಿಸಿದ ಪಠ್ಯಪುಸ್ತಕ ಸಾಹಿತ್ಯ ಮೀಮಾಂಸೆ, ಅದರಲ್ಲಿ ಕೊಟ್ಟಿರುವ ಧ್ವನಿ ಸಿದ್ಧಾಂತದ ಮುಂದುವರಿದ ಭಾಗದ ಕುರಿತು ತಿಳಿದುಕೊಳ್ಳೋಣ. ಕಳೆದ ತರಗತಿಯಲ್ಲಿ ನಾವು ಧ್ವನಿ ಸಿದ್ಧಾಂತ ವಿಭಾಗದಲ್ಲಿ ಶಬ್ದಾರ್ಥ ಸ್ವರೂಪದ ಕುರಿತು ಹಾಗೂ ಕಾವ್ಯದಲ್ಲಿ ಶಬ್ದಗಳು ಹೊರಹೊಮ್ಮಿಸುವ ಅರ್ಥಗಳ 3 ಮುಖ್ಯ ಬಗೆಗಳಲ್ಲಿ ವಾಚ್ಯಾರ್ಥ ಮತ್ತು ಲಕ್ಷ್ಯಾರ್ಥದ ಕುರಿತು ತಿಳಿದುಕೊಂಡಿದ್ದೇವೆ. ಇವತ್ತಿನ ತರಗತಿಯಲ್ಲಿ ನಾವು ವ್ಯಂಗ್ಯಾರ್ಥದ ಬಗ್ಗೆ ತಿಳಿದುಕೊಳ್ಳೋಣ. ಕಾವ್ಯದಲ್ಲಿ ಶಬ್ದಗಳು ಹೊರಹೊಮ್ಮಿಸುವ ಅರ್ಥ ವಾಚ್ಯಾರ್ಥ ಲಕ್ಷ್ಯಾರ್ಥಗಳಿಗಷ್ಟೇ ಸೀಮಿತವಾಗಿಲ್ಲ, ಕೆಲವು ಕಡೆ ಇದಕ್ಕೂ ಮೀರಿದ ಅರ್ಥ ಇರುತ್ತದೆ. ಇಂತಹ ಅರ್ಥಗಳು ಕೇಳುವವನ ವಯಸ್ಸು, ಅನುಭವ, ಬುದ್ಧಿಶಕ್ತಿಗಳ ಆಧಾರದ ಮೇಲೆ ಮನಸ್ಸಿಗೆ ಹೊಳೆಯುವಂತಹವು. ಇಂತಹ ವಿಶೇಷ ಅರ್ಥವೇ ವ್ಯಂಗ್ಯಾರ್ಥ. ಪದಕ್ಕಿರುವ ಇಂತಹ ಶಕ್ತಿಯನ್ನು ವ್ಯಂಜನ ವೃತ್ತಿ ಎನ್ನುತ್ತಾರೆ. ಇದು ಕಾವ್ಯ ಸಂಸ್ಕಾರವುಳ್ಳವರಿಗೆ ಮಾತ್ರ ಹೊಳೆಯುವಂಥದ್ದು. ಇದನ್ನು ಧ್ವನ್ಯಾರ್ಥ ಎಂತಲೂ ಕರೆಯಲಾಗಿದೆ. ಶಬ್ದ ಮತ್ತು ಅರ್ಥಗಳ ಇಂತಹ ಶಕ್ತಿಯನ್ನು ಆಧಾರವಾಗಿಟ್ಟುಕೊಂಡೇ ಆನಂದವರ್ಧನ ಧ್ವನಿ ಸಿದ್ಧಾಂತವನ್ನು ರೂಪಿಸಿದನು. ವ್ಯಂಗ್ಯಾರ್ಥಕ್ಕೆ ಒಂದು ಉದಾಹರಣೆ. ಸೂಳ್ ಪಡೆಯಲಪ್ಪದು ಕಾಣ ಮಹಾಜಿರಂಗದೊಳ್. ಇದು ಪಂಪ ಭಾರತದ ಒಂದು ಸಾಲು. ಈ ಸಾಲು ಭೀಷ್ಮ ಕರ್ಣನಿಗೆ ಹೇಳುವ ಮಾತು. ಸೂಳ್ ಎಂದರೆ ಸರದಿ, ಮಹಾಜಿರಂಗ ಅಂತೇಳಿದ್ರೆ ಯುದ್ಧರಂಗ. ಇಲ್ಲಿ ಭೀಷ್ಮನ ಮಾತಿನ ಸೂಳ್ ಎಂಬ ಪದ ಕೇವಲ ಸರದಿ ಎಂಬ ಅರ್ಥವನ್ನು ನೀಡುತ್ತಿಲ್ಲ. ಕೌರವ ಪಡೆಯ ವೀರರಿಗೆ ಕೇವಲ ಸೇನಾಧಿಪತಿ ಪಟ್ಟ ಕಟ್ಟಿಸಿಕೊಳ್ಳುವ ಸರದಿ ಮಾತ್ರ ಗೆಲುವಲ್ಲ ಎಂಬುದು ಇಲ್ಲಿನ ವ್ಯಂಗ್ಯಾರ್ಥ. ಉದಾಹರಣೆಗೆ 2. ಪತಿಗಳೆನ್ನನ್ನು ಮಾರಿ ಧರ್ಮ ಸ್ಥಿತಿಯ ಕೊಂಡರು. ಕುಮಾರವ್ಯಾಸ ಭಾರತದಲ್ಲಿ ಬರುವಂತಹ ಒಂದು ಸಾಲು. ದ್ರೌಪದಿಯ ವಸ್ತ್ರಾಪರಣದ ಸಂದರ್ಭ. ದ್ರೌಪದಿ ಪತಿಗಳೆನ್ನನ್ನು ಮಾರಿ ಧರ್ಮಸ್ಥಿತಿಯ ಕೊಂಡರು ಎಂದು ಅಸಹಾಯಕಳಾಗಿ ನುಡಿಯುತ್ತಾಳೆ. ತನ್ನ ಗಂಡಂದಿರು ಧರ್ಮವನ್ನು ಉಳಿಸಲು ಪತ್ನಿಗೆ ಮಾನಭಂಗವಾಗುತ್ತಿದ್ದರೂ ಅದರ ಯೋಚನೆ ಬಿಟ್ಟು ಸುಮ್ಮನಿದ್ದರು ಎನ್ನುವುದು ಇಲ್ಲಿನ ಲಕ್ಷ್ಯಾರ್ಥ. ಆದರೆ ಅದು ಅಲ್ಲಿಗೆ ನಿಲ್ಲದೆ ಇಲ್ಲಿ ಯಾವ ಮಾರಾಟದ ವ್ಯವಹಾರ ನಡೆಯುತ್ತಿದ್ದರೂ ದ್ರೌಪದಿ ಹಾಗೆ ಹೇಳಿದ್ದಾಳೆ, ತನ್ನನ್ನು ಮಾರಿ ಧರ್ಮವನ್ನು ಕೊಂಡರು ಎನ್ನುವಾಗ ಯಾವುದಕ್ಕೆ ಯಾವ ಬೆಲೆ, ಎಷ್ಟು ಅನುಚಿತ ವ್ಯವಹಾರ ಇದು ಎಂಬ ಅಂಶವು ಪತಿಗಳ ಕುರಿತಂತೆ ಆಕೆಯ ರೋಷ, ವ್ಯಥೆ ಇವೆಲ್ಲ ಇಲ್ಲಿ ಧ್ವನಿಸುತ್ತದೆ. ಇನ್ನೊಂದು ಉದಾಹರಣೆ. ಡಾಕ್ಟರ್ GS ಶಿವರುದ್ರಪ್ಪನವರ ಮಬ್ಬಿನಿಂದ ಮಬ್ಬಿಗೆ ಕವನದಲ್ಲಿ ಬರುವ ಆಟ, ಊಟ, ಓಟ ಎಂಬ ಸಾಲು. ಮುಂಜಾನೆಯಿಂದ ಸಂಜೆಯವರೆಗಿನ ದಿನಚರಿಯನ್ನು ಮೇಲ್ನೋಟಕ್ಕೆ ವರ್ಣಿಸುವ ಈ ಕವಿತೆ ಮನುಷ್ಯನೊಬ್ಬನ ಹುಟ್ಟಿನಿಂದ ಸಾವಿನವರೆಗಿನ ಜೀವನ ವ್ಯವಹಾರ ಕ್ರಮವನ್ನು ಧ್ವನಿಸುತ್ತದೆ. ಈ ಸಾಲಿನಲ್ಲಿಯ ಆಟ ಬಾಲ್ಯವನ್ನು, ಊಟ ಯೌವನವನ್ನು, ಓಟ ವೃದ್ಧಾಪ್ಯವನ್ನು ಸೂಚ್ಯವಾಗಿ ಹೇಳುತ್ತದೆ. ಇನ್ನೊಂದು ಉದಾಹರಣೆ. ಬೇಂದ್ರೆಯವರ ಬುದ್ಧ ಕವನದ ಸಾಲು. ಬುದ್ಧ ಬುದ್ಧ ಜಗವೆಲ್ಲ ಮಲಗಿರಲು ಇವನೊಬ್ಬನೆದ್ದ ಎಂಬ ಸಾಲು. ರಾತ್ರಿಯ ಹೊತ್ತು ಜಗತ್ತು ಜನ ನಿದ್ರಿಸ್ತಿರುವಾಗ ಗೌತಮ ಮನೆ ಬಿಟ್ಟು ಹೊರಟ ಸಂಗತಿಯನ್ನು
ವಾಚ್ಯವಾಗಿ ಹೇಳುತ್ತದೆ. ಆದರೆ ಇಡೀ ಜಗತ್ತು ಅಜ್ಞಾನದ ಅಂಧಕಾರದಲ್ಲಿ ಮುಳುಗಿದ್ದಾಗ ಬುದ್ಧನಿಗೆ ಜ್ಞಾನದ ಬೆಳಕು ಮೂಡಿತು ಎನ್ನುವುದು ಇಲ್ಲಿನ ವ್ಯಂಗ್ಯಾರ್ಥವಾಗಿದೆ. ಆನಂದವರ್ಧನ ಧ್ವನಿ ಪ್ರಸ್ಥಾನ. ಆನಂದವರ್ಧನನ ಧ್ವನಿ ಪ್ರಸ್ಥಾನದ ಪ್ರಪ್ರಥಮ ಹೆಜ್ಜೆಯೇ ಶಬ್ದ ವ್ಯಾಪಾರವನ್ನು ಸ್ಪಷ್ಟಪಡಿಸಿ ಧ್ವನಿಯ ಅಸ್ತಿತ್ವವನ್ನು ಸ್ಥಾಪಿಸುವುದು. ಅದಕ್ಕಾಗಿ ಆತ ಶಬ್ದ ವ್ಯಾಪಾರದಲ್ಲಿ ವ್ಯಂಜನ ವ್ಯಾಪಾರವನ್ನು, ಅದರಿಂದ ಪ್ರತೀತವಾಗುವ ವ್ಯಂಗ್ಯಾರ್ಥವನ್ನು ಗುರುತಿಸಿ ಅದನ್ನೇ ಧ್ವನಿ ಎಂದು ಪ್ರತಿಪಾದಿಸಿದನು. ಕಾವ್ಯ ಮಹತ್ವವನ್ನು ಪಡೆಯುವಲ್ಲಿ, ರಸಸಂಧಿಯಾಗುವಲ್ಲಿ ಧ್ವನಿ ಪ್ರಭಾವವೇ ಒಂದಲ್ಲ ಒಂದು ರೂಪದಲ್ಲಿ ಹುದುಗಿರುತ್ತದೆ. ವ್ಯಂಜನ ವೃತ್ತಿಯಿಂದ ಬರುವ ಅರ್ಥವೇ ವ್ಯಂಗ್ಯಾರ್ಥ. ಈ ಅರ್ಥವನ್ನು ಕೊಡುವ ಶಬ್ದವೇ ವ್ಯಂಜಕ. ಇದನ್ನೇ ಆನಂದವರ್ಧನ ಧ್ವನಿ ಎಂದು ಕರೆದನು. ಆನಂದವರ್ಧನನ ಧ್ವನಿ ಸಿದ್ಧಾಂತದ ಪರ ವಿರೋಧಿಗಳು. ಹೃದಯ ದರ್ಪಣವನ್ನು ಬರೆದ ಭಟ್ಟ ನಾಯಕ ಹಾಗೂ ವ್ಯಕ್ತಿ ವಿವೇಕವನ್ನು ಬರೆದ ಮಹಿಮ ಭಟ್ಟ ಮೊದಲಾದವರು ಆನಂದವರ್ಧನನ ಧ್ವನಿ ಸಿದ್ಧಾಂತವನ್ನು ವಿರೋಧಿಸಿದರು. ಅಭಿನವ ಗುಪ್ತನು ಈ ಸಿದ್ಧಾಂತವನ್ನು ಸಮರ್ಥಿಸಿ ಆನಂದವರ್ಧನನ ಧ್ವನ್ಯಾಲೋಕಕ್ಕೆ ಧ್ವನ್ಯಾಲೋಕ ಲೋಚನ ಎಂಬ ವ್ಯಾಖ್ಯಾನ ಗ್ರಂಥವನ್ನು ಬರೆದನು. ಮಮ್ಮಟ ತನ್ನ ಕಾವ್ಯ ಪ್ರಕಾಶದಲ್ಲಿ ಈ ಸಿದ್ಧಾಂತವನ್ನು ಪ್ರಬಲವಾಗಿ ಸಮರ್ಥಿಸಿದನು. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಇವತ್ತಿನ ವಿಡಿಯೋ ತರಗತಿಯಲ್ಲಿ ನಾವು ವ್ಯಂಗ್ಯಾರ್ಥದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಮುಂದಿನ ತರಗತಿಯಲ್ಲಿ ಆನಂದವರ್ಧನನ ಧ್ವನಿತತ್ವ ನಿರೂಪಣೆಯ ಕುರಿತು ತಿಳಿದುಕೊಳ್ಳೋಣ. ಎಲ್ಲರಿಗೂ ಶುಭವಾಗಲಿ.